ಇದು ಒಂದು ಇನರ್ಷಿಯಾ ಪಂಪು. ಬರೀ ಪೈಪ್ ತೆಗೆದುಕೊಂಡು ನೀರು ಚಿಮ್ಮುವ ಪಂಪನ್ನು ಮಾಡಲು ಸಾಧ್ಯವೇ? ಅಸಾಧ್ಯವೆಂದೆನ್ನಿಸಬಹುದು. ಆದರೆ ಅದನ್ನು ನಾವು ಈಗ ಸಾಧ್ಯ ಮಾಡಿ ತೋರಿಸುವ 50 ಸೆಂಟಿಮೀಟರ್ ಉದ್ದದ ಹಾಗೂ 2 ಸೆಂಟಿಮೀಟರ್ ವ್ಯಾಸ ಇರುವ ಒಂದು PVC ಪೈಪ್ ತುಂಡನ್ನು ತೆಗೆದುಕೊಳ್ಳಿ. ನೀರು ತುಂಬಿದ ಬಕೆಟ್ನಲ್ಲಿ ಈ ಪೈಪನ್ನು ಹಿಡಿಯಿರಿ. ಮೇಲ್ಭಾಗವನ್ನು ಅಂಗೈಯಿಂದ ಮುಚ್ಚಿ ತೆರೆದು ಪೈಪನ್ನು ಮೇಲೆ ಕೆಳಗೆ ಮಾಡುತ್ತಾ ಹೋಗಿ. ಸಾಕಷ್ಟು ರಭಸದಿಂದ ಮಾಡಿದಾಗ ನಿಮ್ಮ ಅಂಗೈ ವಾಲದಂತೆ ಕೆಲಸ ಮಾಡುವುದು. ಅಲ್ಲಿಂದ ನೀರು ಚಿಮ್ಮುವುದು. ಪೈಪ್ ಮೇಲೆ ಹೋದಾಗ ಅಂಗೈ ಮುಚ್ಚಿ ಪೈಪ್ ಕೆಳಗೆ ಬರೆದಾಗ ಅಂಗೈಯನ್ನು ಎತ್ತಿ ಹೀಗೆ ಮಾಡುತ್ತಾ ಹೋದಂತೆ ನೀರು ಪಂಪಿನಿಂದ ಹೊರಬಂತಂತೆ ಕಾಣುವುದು. ಹೀಗಿದೆ ನಮ್ಮ ಈ ಸುಲಭವಾದ ಪಂಪು.